ಈಗ ವಾರ್ತೆಗಳ ವಿವರ. ಮಾಲಿಕಯ್ಯ ಗುತ್ತೇದಾರ್ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿ ನಗರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ 54ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜಯ ಭೀಮ್ ಕಟ್ಟಿ ನೇತೃತ್ವದಲ್ಲಿ ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ರುದ್ರಾಶ್ರಮದಲ್ಲಿರುವ ವೃದ್ಧರಿಗೆ ಕೇಕ್ ಕಟ್ ಮಾಡುವ ಮೂಲಕ, ರುದ್ರಾಶ್ರಮದಲ್ಲಿರುವ ವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಸಚಿವ ಡಾಕ್ಟರ್ ಸಿಎಸ್ ಅಶ್ವಥ್ ನಾರಾಯಣ್ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜನ್ಮದಿನಾಚರಣೆಯ ಬಳಿಕ ಜಯ ಭೀಮ್ ಕಟ್ಟಿ ಮಾತನಾಡಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರಿಗೆ ಜನ್ಮದಿನದ ಶುಭಾಶಯವನ್ನ ಕೋರಿದ್ರು. ನಂತರ ಜನ್ಮದಿನಾಚರಣೆ ಕುರಿತು ಜಗದೇವ್ ಕಟ್ಟಿ ಮಾತನಾಡಿದ್ರು. ಹಿಂದಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ಸರ್ಜಿಯವರ ಹಾಗೂ ಉನ್ನತ ಶಿಕ್ಷಣ ಸಚಿವರು ಅವರ 54ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಮಾಲಿಕೆ ಗುತ್ತೇದಾರವರ ಅಭಿಮಾನಿ ಬಳಗದ ವತಿಯಿಂದ ಈ ಮುಂದಿನ ದಿನ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ವೃದ್ಧಾಶ್ರಮದಲ್ಲಿ ಸರಳ ರೀತಿಯಲ್ಲಿ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸುತ್ತಿದ್ದೇವೆ. ಮತ್ತು ಅವರಿಗೆ ಅಶ್ವಥ್ ನಾರಾಯಣ್ ಅವರಿಗೆ ಸಾಹೇಬರಿಗೆ ಒಂದು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಒಂದು ಕರ್ನಾಟಕ ರಾಜ್ಯದ ಒಂದು ಯುವಪಥ ನವಸಾರಥಿ ಯೊಂದಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯದ ಒಂದು ಉನ್ನತ ಸ್ಥಾನ ದೊರಕಿಸಿ ಬಡವರ ಮತ್ತು ದೀನದಲಿತರ ಮತ್ತು ನೊಂದವರ ಧ್ವನಿಯಾಗಿ ರಾಜ್ಯಕ್ಕೆ ಒಂದು ನವಸಾರಥಿಯಾಗಿ ಮುಂದೆ ನವಸಾರಥಿ ಆಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಅವರಿಗೆ ಒಂದು ಒಳ್ಳೆಯ ಭವಿಷ್ಯದ ನಾಯಕರಾಗಿ ಈ ರಾಜ್ಯಕ್ಕೆ ಹೊರಹೊಮ್ಮಲಿ ಎಂದು ಹಾರೈಸುತ್ತೇವೆ. ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅಭಿಮಾನಿ ಬಳಗದ ಪದಾಧಿಕಾರಿಗಳಾದ ಮಹೇಶ್ ಪರ್ತಾವಾದ್, ಮಹಾಂತೇಶ್ ಅರ್ವಾಳ್, ಮಲ್ಲು ಸೌಕಾರ್ ಬಬ್ಲಾದ್, ಶರಣಗೌಡ ಎಸ್ ಪಾಟೀಲ್, ಶಿವರಾಜ್ ಪೂಜಾರಿ, ಬಾಬು ಎಂ ಶರಣು ಬಿ ದೊಡ್ಮನಿ, ಶಂಕರ್ ಪೂಜಾರಿ, ಅಭಿಷೇಕ್ ಕಟ್ಟಿ ಸೇರಿದಂತೆ ರುದ್ರಾಶ್ರಮದ ಸಿಬ್ಬಂದಿಗಳು ಹಾಗೂ ವೃದ್ಧರು ಜನ್ಮದಿನಾಚರಣೆಯಲ್ಲಿ ಉಪಸ್ಥಿತರಿದ್ದರು.